ನೋಡಿಯಪ್ಪ, ನಾನು ಚೀಫ್ ಸೆಕ್ರೆಟರಿ ಕಾಗದ ಬರೆದಿದ್ದೆ. ಇವತ್ತು ಸಿ ಎಮ್ಮು ರಿಯಾಕ್ಟ್ ಮಾಡಿದ್ದಾರೆ. ನಾನು ಎಲ್ಲ ಪೊಲೀಸ್ ಆಫೀಸರ್ಸು ಗೇಟ್ ಡೆಪ್ಟಿ ಕಮಿಷನರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿಗೆ ನಮ್ಮ ಡೆಲಿಗೇಷನ್ ಒಂದು ಮೀಟ್ ಮಾಡಿತ್ತು. ಅವರೇನಾದ್ರು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಫಸ್ಟ್ ಆಫೀಸರ್ಸ್ ಯಾರು ಎಸ್ ಪಿ ಇರ್ಬೋದು, ಯಾರು ಡಿ ಸಿ ಇರ್ಬೋದು, ಆಮೇಲೆ ಚೀಫ್ ಖಂಡಿತ ಪ್ಲಾನ್ ಆಫ್ ಆ್ಯಕ್ಷನ್ ನಾವು ಮಾಡೇ ಮಾಡ್ತೀವಿ. ಬರೀ ನಮ್ಮ ಮೇಲೆಲ್ಲ ಕೇಸ್ ಹಾಕ್ಬಿಟ್ಟು ಅವ್ರ ಪಾರ್ಟಿಯವ್ರ ಮೇಲೆಲ್ಲ ಕೇಸ್ ಹಾಕ್ತಾ ಹೋದರೆ ನಾವಂತೂ ಸುಮ್ಮನೆ ವಿಚಾರ ನೇರವಾಗಿ ಹೇಳ್ತೇವೆ. ನಮ್ದೇನು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡೇ ಮಾಡ್ತೀವಿ. ಮಾತಾಡಿದ್ದೀನಿ ರೀ, ನಾನು ಆಗಲೇ ಮಾತಾಡಿದ್ದೀನಿ. ಮೈಸೂರು ಹೋಗಿದ್ದು ಬಂದಿದ್ದಾರೆ, ನಾನು ಇರಲಿಲ್ಲ. ಫೋನಲ್ಲಿ ಮಾತಾಡ್ತೀನಿ, ಮಾತಾಡ್ಬಿಟ್ಟು ನೋಡ್ತೀವಿ. ಚೀಫ್ ಮಿನಿಸ್ಟ್ರು ಭಾಳ ಪ್ರಾಮಾಣಿಕವಾಗಿ ಅವರು ಎಸ್ ಕಮಿಟೆಡ್ ಎಲ್ಲರ ಮೇಲೂ ಕಾನೂನು ಕ್ರಮ ತೆಗೊಳ್ಳಿ ಅಂತ ಹೇಳಿದ್ದೀನಿ. ಆಮೇಲೆ ಚೀಫ್ ಸೆಕ್ರೆಟರಿ ಅವರು ಕೂಡ ಒಂದು ಅಫಿಷಿಯಲ್ ಆರ್ಡ್ರ್ ಹೊರಡಿಸಿದ್ದಾರೆ, ಯಾರು ಕಾನೂನು ಮೀರಿ ಈ ಒಂದು ಪ್ಯಾಂಡಮಿಕಲ್ಲಿ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಎಲ್ಲರ ಮೇಲೂ ಕ್ರಮ ಹಾಕಬೇಕು ಅಂತಂದ್ಬಿಟ್ಟು ಮಾಡಿರೋದನ್ನ ಕಾಪಿ ಕೂಡ ನನಗೆ ನೀವು ಯಾರನ್ನ ಕಳಿಸ್ಕೊಟ್ಟಿದ್ದೀರಿ, ಮಾಧ್ಯಮದವರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಲೆಫ್ಟ್ ದಿ ಡೆಪ್ಟಿ ಕಮಿಷನರ್ಸ್ ಆಫ್ ಆಲ್ ಕನ್ಸರ್ನ್, ಮಲ್ನಾಡು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬೇರೆ ಕಡೆ ಇರ್ಬೋದು, ಎಲ್ಲೇ ಆಗಲಿ, ಹೊನ್ನಾಳಿ ಬೇರೆ ಬೇರೆ ಎಲ್ಲೇ ಆಗಲಿ, ಬೆಂಗಳೂರು ಸಿಟಿಲಿ ಎಲ್ಲ ಇರ್ಬೋದು. ಸೊ ನಾವು ಖಂಡಿತ ಅವರ ಡೆಪ್ಟಿ ಕಮಿಷನರ್ಸ್ ಮೇಲೆ ಆ್ಯಕ್ಷನ್ಗೆ, ಆಮೇಲೆ ಎಸ್ ಪಿಗಳು ಡಿ ಸಿ ಪಿಗಳು ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಫಸ್ಟ್ ಅವ್ರ ಮೇಲೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಈಗ ನಾವೇನು ಮಾಡಬೇಕು ನಾವು ಪದೇ ಪದೇ ಹೇಳ್ತಾ ಇದ್ರಿ. ಕರ್ಫ್ಯೂ ಸರ್, ವೀಕೆಂಡ್ ಕರ್ಫ್ಯೂ ಎಲ್ಲ ಮಾಡ್ತಾರಲ್ಲ, ಕರ್ಫ್ಯೂಸ್ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಬಿ ಜೆ ಪಿ ಅಲ್ಲೇ ಗೊಂದಲ ಆಗ್ಬಿಟ್ಟಿದೆ, ಸಂಸದರಲ್ಲೆಲ್ಲ ಹೇಳಪ್ಪ ಜನಕ್ಕೆ ಪ್ರಾಣ ತೆಗಿತಾ ಇದ್ದಾರೆ, ಬದುಕಿದ್ದವ್ರನ್ನ ಸಾಯಿಸ್ತಾ ಇದ್ದಾರೆ. ಪಾಪ ವ್ಯಾಪಾರ ವಹಿವಾಟು ಅವ್ರಿಗೇನು ಗೊತ್ತು? ಇರೋ ಎರಡು ದಿನ ಹೀಗೆ ಮಾಡಬೇಕಾದ್ರೆ ಮಾಡೋದಾದರೆ ಬೇಕಾದ್ರೆ ರೆಗ್ಯುಲರ್ ಡೇಸ್ನ ಏನಾದರೂ ಏನು ಬೇಕಾದ್ರೆ ಮಾಡಿಕೊಳ್ಳಿ, ಏನು ಮಾಡಲಿ. ಈಗ ಎಂಥ ಲಂಡನಲ್ಲೆಲ್ಲ ಏನು ಬೇಡ ಅಂಥೇಳಿ ಎಲ್ಲ ಘೋಷಣೆ ಮಾಡಿದ್ದಾರೆ. ಈಗ ನಾನು ಹೈದರಾಬಾದ್ಗೆ ಹೋಗಿದ್ದೆ, ಅಲ್ಲಿ ಯಾವ ಕರ್ಫ್ಯೂ ಇಲ್ಲ ಏನಿಲ್ಲ. ಯಾಕೆ ಸುಮ್ಮನೆ ತೊಂದರೆ ಮಾಡ್ತಾ ಇದ್ದೀರಾ ಜನಕ್ಕೆ? ಏನು ಬೇಕೋ ಕ್ರಮ ಕೈಗೊಂಡು ಆರೋಗ್ಯವಾಗಿ ಮತ್ತೊಂದು ಇರೋ ಎರಡು ದಿನ ಎಂಟು ದಿನದಲ್ಲಿ ಅವರೇನೋ ಬದುಕು ಜೀವನ, ಅವ್ರು ಯಾರಿಗಾದ್ರು ಬಡ್ಡಿ ಮನ್ನಾ ಮಾಡ್ತಾರ ಬ್ಯಾಂಕವರು, ಇವರೆಲ್ಲ ಸರ್ಕಾರ ಕೊಡ್ತಾರ, ಇಲ್ಲ ಬಾಡಿಗೆ ಏನಾದ್ರು ಮನ್ನಾ ಮಾಡ್ತಾರ? ಯಾರೂ ಇಲ್ಲ. ಆಮೇಲೆ ಎಲ್ಲ ತಂದ ಪದಾರ್ಥ ಎಲ್ಲ ಒಣಗೋಯ್ತದೆ. ಹೋಟ್ಲವರೆಲ್ಲ ಏನಾಗಬೇಕು, ಹೋಟ್ಲವ್ರ ಪರಿಸ್ಥಿತಿ ಏನು, ಹೋಟ್ಲವ್ರು ಕೇಳ್ತಾ ಇರೋದು ಅದ್ರಲ್ಲಿ ಅರ್ಥ ಇದೆ. ಹೋಟ್ಲ್ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಎಲ್ಲ ಸಂದರ್ಭದಲ್ಲೂ ಎಲ್ಲ ವ್ಯವಹಾರಗಳು ನಿಶಬ್ದವಾಗಿ ನಿಂತ್ಕೊಂಡಿದೆ. ಸರ್, ಇತ್ತೀಚೆಗೆ ನಿಯಮ ಉಲ್ಲಂಘನೆ ಮಾಡಿದಂತ ಬಿಜೆಪಿ ನಾಯಕರ ವಿರುದ್ಧ ಮಾತ್ರ ಕೇಸ್ ಆಗಿದೆ, ಮೊದಲೆಲ್ಲ ಉಲ್ಲಂಘನೆ ಮಾಡಿದವ್ರ ಮೇಲೆ ಹಾಕಿಲ್ಲ ಸರ್. ಯಾವ ಬಿಜೆಪಿ ಎಲ್ಲರೂ ಕೇಸ್ ಹಾಕಿದ್ದಾರೆ? ಇನ್ನೂ ಕೇಸ್ ಹಾಕಿಲ್ಲ. ಅನಿಲ್ ಬೆನ್ಕೆ ಮೇಲೆ ಆಗಿದೆ ಸರ್. ಯಾರೋ ಒಬ್ಬರ ಮೇಲೆ ಆಗಿರ್ಬೋದು ಅಂತ ಕಾಣ್ತದೆ. ಎಲ್ಲರ ಮೇಲೂ ಹಾಕ್ಬೇಕು. ಎಲ್ಲರ ಮೇಲೂ ಹಾಕ್ಲಿಲ್ಲ ಅಂತಂದ್ರೆ ನಾವು ಎಲ್ಲ ನಿಷ್ಠರಿಸಿಕೊಂಡು ನಮ್ಮ ಲೀಡರ್ ಹತ್ರ ಎಲ್ಲ ಆಫೀಸರ್ಸ್ ವಿರುದ್ಧವನ್ನೇ ಹೋರಾಟ ಶುರು ಮಾಡ್ತಾರೆ. ಚುನಾವಣೆ ವರ್ಷ ಹತ್ತಿರಕ್ಕೆ ಬರ್ತಾ ಇದೆ ಸರ್. ಬಹಳ ಜನ ಪಕ್ಷ ಬಿಟ್ಟು ಹೋಗಿರುವಂತವ್ರು ಕೂಡ ತಮ್ಮನ್ನ ಸಂಪರ್ಕ ಮಾಡ್ತಾ ಇದಾರೆ, ತಮ್ಮ ಟೀಮ್ ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ. ಯಾವ ಗಲಾಟೆ ಏನಿಲ್ಲ, ಏನಿಲ್ಲ. ನನಗೂ ಯಾರು ನೀವ್ ಹೇಳ್ದಂಗೆ ಹೇಳಿದ್ರು, ಐ ಕ್ರಾಸ್ ಚೆಕ್ ಆ ಹುಡುಗನ ಹತ್ರ ನಾವು ಮಾತಾಡಿದೆ, ಏನಿಲ್ಲ ಅಂತ ಹೇಳಿದ್ರು. ಯಾವ ಮೀಟಿಂಗ್ ಯಾವ್ದೋ ಮೀಟಿಂಗ್ ಮಾಡಿದ್ರು ಏನಂತ ಹೇಳಿದ್ರು. ಯಾವ ಗಲಾಟೆ ಏನಿಲ್ಲ, ಏನಿಲ್ಲ. ಗಲಾಟೆ ಇಲ್ಲ ಅನ್ನೋದಾದ್ರೆ ಸುದ್ದಿ ಹೇಗಾಯ್ತು? ಸಿದ್ದು ಅನ್ನೋರ ಅವ್ರ ಮೊಬೈಲ್ ಇಂದನೇ ಮೊಬೈಲ್ ಒಂದು ಸಂದೇಶ ಬರುತ್ತೆ, ಇಮಿಡಿಯೇಟ್ ಆಗಿ ಡಿಲೀಟ್ ಆಗುತ್ತೆ ಸರ್. ನಾನು ಕೇಳಿದಪ್ಪ, ನನಗೂ ಗೊತ್ತಾಯ್ತು. ನಾನು ಇಲ್ಲ ಹೊರಗಡೆ ಹೋಗಿದ್ದೆ, ಹೈದರಾಬಾದ್ ಹೋಗಿದ್ದೆ. ಬರ್ಬೇಕಾದ್ರೆ ನಾನು ಯಾರೋ ಫೋನ್ ಮಾಡಿದ್ರು ನಿಮ್ಮಂತ ಪ್ರೆಸ್ ಅವರು. ಏನಿಲ್ಲ ಕಾರಣ, ನನ್ನ ಫೋನ್ ತಗೊಂಡು ಯಾರೋ ಏನೋ ಆಗ್ಬಿಟ್ಟಿದ್ದಾರೆ, ನಾನು ಡಿಲೀಟ್ ಮಾಡಿದ್ದೀನಿ. ಏನಂತ ದಿನ ಆಗಿಲ್ಲ ಅಂತ ತಿಳಿಸಿ. ಎಲ್ಲ ನೋಡ್ರಿ, ಯಾರಾದ್ರೂ ಸ್ವಲ್ಪ ಕೆಲಸ ಮಾಡೋರು ಇದ್ರೆ ಅವ್ರ ಮೇಲೆಲ್ಲ ಇಂಥ ಘಟನೆಗಳೆಲ್ಲ ಮಾಡ್ತಾರೆ. ನಲ್ಪಾಡು ಇಲ್ಲ, ಯಾವ ಇಲ್ಲ, ಯಾರೂ ಇಲ್ಲ. ಸುಮ್ಮನೆ
ಏನೋ ನ್ಯೂಸ್ ಬೇಕಲ್ಲ, ನ್ಯೂಸ್ ಇಲ್ದೆ ಹೋದಾಗ ಒಂದು ನ್ಯೂಸ್ ಕ್ರಿಯೇಟ್ ಮಾಡ್ಬೇಕಲ್ಲ. ಷಡ್ಯಂತ್ರ ನಡೀತಾ ಇದೆ ಅಂತ ನಲ್ಪಾಡು ಸಿದ್ದುಗೆ ಫೋನ್ ಮಾಡಿ ನೀವು ರಾತ್ರಿ ಕಿಡ್ಬಿಟ್ಟು ಮಾತಾಡಿತ್ತಪ್ಪು ಅಂತೆಲ್ಲ ಮಾತಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅದೆಲ್ಲ, ಅವೆಲ್ಲ ಇಂಟರ್ನಲ್ ಬೆಳಗ್ಗೆ ಸಾಯಂಕಾಲ ಅವ್ರ ಪರ್ಸನಲ್ ಲೈಫ್ಗೆಲ್ಲ ನಾನು ಇಂಟರ್ಫಿಯರ್ ಆಗಿಲ್ಲ. ಪೊಲಿಟಿಕಲಿ ಎನಿಥಿಂಗ್ ಇಸ್ ದೇರ್ ಇಫ್ ಡಿಸಿಪ್ಲಿನ್ ವಿರುದ್ಧ ಯಾರಾದ್ರು ಹೋಯ್ತು ಅಂತಂದ್ರೆ ನಾನು ಶಿಸ್ತಿನ ಕ್ರಮ ಕೈಗೊಳ್ತೀನಿ. ಯಾರು ನಿರ್ದಾಕ್ಷಿಣ್ಯ ಇಲ್ಲದೆ ಶಿಸ್ತಿನ ಕ್ರಮ ಕೈಗೊಳ್ತೀನಿ. ಪಕ್ಷದಲ್ಲಿ ನನ್ನ ವಿರುದ್ಧ ಕೆಲವೊಬ್ರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ.